ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ ಸಿನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ ಭಕ್ತಿ ಪಂಥಗಳು ಅಂತಕ್ಕಂಥ ವಿಷಯದ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಭಕ್ತಿ ಪಂಥಗಳ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಅಧ್ಯಯನ ಮಾಡೋಣ. ಆತ್ಮೀಯರೇ, ಭಕ್ತಿ ಪಂಥಗಳು ದೆಹಲಿ ಸುಲ್ತಾನರ ಕಾಲದೊಳಗೆ ಭಕ್ತಿ ಚಳವಳಿ ಅಂತಕ್ಕಂಥದ್ದು ಪ್ರಾರಂಭವಾಯಿತು. ಒಂದು ಪ್ರಮುಖ ಲಕ್ಷಣ ಅಂತಂತಂದರೆ ಈ ಒಂದು ಭಕ್ತಿ ಚಳವಳಿ ಪ್ರಾರಂಭವೇ ಒಂದು ಪ್ರಮುಖ ಲಕ್ಷಣ ಅಂತ ಹೇಳ್ಬೋದು. ದೆಹಲಿ ಸುಲ್ತಾನರ ಕಾಲದೊಳಗೆ ಭಕ್ತಿ ಚಳವಳಿ ಅಂತಕ್ಕಂಥ ಪ್ರಾರಂಭವಾಗಿದ್ದು ಒಂದು ಪ್ರಮುಖ ಲಕ್ಷಣ ಅಂತ ಹೇಳ್ಬೋದು. ಧರ್ಮ ಸುಧಾರಕರು ಮತ್ತು ದಾರ್ಶನಿಕರು ಉದಾರವಾದ ಭಕ್ತಿ ಪಂಥವನ್ನು ಪ್ರತಿಪಾದನೆ ಮಾಡ್ತಾ ಬಂದರು. ಇನ್ನು ಭಕ್ತಿ ಅಂದರೆ ಏನು ಅಂತಂತಂದರೆ, ಭಕ್ತಿ ಅಂತಂದರೆ ದೇವರಲ್ಲಿ ಶುದ್ಧ ನಂಬಿಕೆಯನ್ನು ಹಿಡಿದುವುದು, ಸರ್ವಧರ್ಮ ಸಮಾನತೆಯನ್ನು ತತ್ವಗಳನ್ನು ಪ್ರತಿಪಾದಿಸುವುದು, ರಾಮ ಕೃಷ್ಣ ಹಾಗೂ ಅಲ್ಲ ಎಂದು ಹಲವು ನಾಮಗಳಿಂದ ಗುರುತಿಸಲ್ಪಡ್ತಕ್ಕಂಥ ಭಗವಂತನ ಆರಾಧಿಸುವುದು, ದೇವನೊಬ್ಬ ನಾಮ ಹಲವು ಅಂತಕ್ಕಂಥ ತತ್ವವನ್ನು ಸಾರುವುದು, ಪರಿಶುದ್ಧವಾದ ಮನಸ್ಸು ಮತ್ತು ದೇವರಿಗೆ ಪೂರ್ಣ ಶರಣಾಗತಿಯೇ ಭಕ್ತಿ ಪಂಥದ ಮೂಲ ತತ್ವವಾಗಿತ್ತು. ಪರಿಶುದ್ಧವಾದ ಮನಸ್ಸು ಮತ್ತು ದೇವರಲ್ಲಿ ಸಂಪೂರ್ಣ ಶರಣಾಗತಿ, ಇದೇ ಏನಾಗಿತ್ತಪ್ಪ ಅಂದರೆ ಭಕ್ತಿ ಪಂಥದ ಮೂಲ ತತ್ವವಾಗಿತ್ತು. ಭಕ್ತಿ ಪಂಥ ಅಂತಂದರೆ ಇಸ್ಲಾಂ ಮತದ ಸೂಫಿ ಸಂಪ್ರದಾಯ ಬೆಳೆದು ಬಂತು. ಈ ಒಂದು ನೋಡ್ರಿ, ಭಕ್ತಿ ಪಂಥದೊಂದಿಗೆ ಭಕ್ತಿ ಪಂಥದ ಜೊತೆನೇ ಸೂಫಿ ಪಂಥ ಅಂತಕ್ಕಂಥದ್ದು ಕೂಡ ಬೆಳೆದು ಬಂತು. ಆತ್ಮೀಯರೆ, ರಾಮಾನಂದ, ಕಬೀರರು, ಚೈತನ್ಯರು, ಗುರುನಾನಕರು, ಮೀರಾಬಾಯಿ ಇವರೆಲ್ಲ ಭಕ್ತಿ ಪಂಥವನ್ನು ಪ್ರತಿಪಾದನೆ ಮಾಡಿದರು. ಇನ್ನು ರಮಾನಂದರ ಬಗ್ಗೆ ನೋಡೋದಾದರೆ ನೋಡ್ರಿ, ರಮಾನಂದರು ಒಬ್ಬ ಮಹಾನ್ ಭಕ್ತಿ ಪಂಥದ ಹರಿಕಾರರವರು. ರಮಾನಂದರು ಭಕ್ತಿ ಪ್ರೀತಿಗಳ ಆಧಾರದ ಮೇಲೆ ವೈಷ್ಣವ ಧರ್ಮದ ಶಾಲೆಯನ್ನು ಪ್ರಾರಂಭ ಮಾಡಿದರು. ಇವರು ಜನಿಸಿದ್ದು ಅಲಹಾಬಾದ್ನಲ್ಲಿ ಒಂದು ಬ್ರಾಹ್ಮಣ ಕುಟುಂಬದೊಳಗೆ. ಜಾತಿ ಪದ್ಧತಿಯನ್ನು ಖಂಡಿಸಿ ಎಲ್ಲ ಜಾತಿಯವರನ್ನು ತಮ್ಮ ಪಂಥದಲ್ಲಿ ಸೇರಿಸಿಕೊಂಡರು. ಅವರಲ್ಲಿ ಪ್ರಸಿದ್ಧಿಯಾದವರು ಯಾರಪ್ಪ ಅಂತಂತಂದರೆ ಕಬೀರರು. ಇವರ ಶಿಷ್ಯರು ಹಲವಾರು ಜನ ಆಗಿದ್ರು, ಅದರಲ್ಲಿ ಕಬೀರರು ಬಹಳ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ಶಿಷ್ಯರು. ಆತ್ಮೀಯರೆ, ಇನ್ನು ಕಬೀರರ ಬಗ್ಗೆ ನೋಡೋದಾದರೆ ಸಂತ ಕಬೀರ್ ದಾಸ್, ಸಂತ ಕಬೀರ್ ದಾಸರು ಇವರು ರಮಾನಂದರ ಶಿಷ್ಯರಾಗಿದ್ದರು. ಅವರ ಜಾತಿ ವ್ಯವಸ್ಥೆ ಮತ್ತು ಬಹುಮೂರ್ತಿ ಪೂಜೆಗಳನ್ನು ಖಂಡಿಸಿದರು. ಇವರು ಜಾತಿ ವ್ಯವಸ್ಥೆ ಮತ್ತು ಬಹುಮೂರ್ತಿ ಪೂಜೆಗಳನ್ನು, ಆ ಒಂದು ಪೂಜಾ ಕಾರ್ಯಗಳನ್ನು ಖಂಡಿಸಿದರು. ದೇವರು ಒಬ್ಬನೇ, ಹೌದಾ, ಹಿಂದೂ ಮುಸ್ಲಿಂ ಇವರಿಗೆ ಅವನೊಬ್ಬನೇ ದೇವರು, ಇಲ್ಲಿ ಬೇರೆ ಬೇರೆ ಯಾರೂ ಇಲ್ಲ ಅಂತಕ್ಕಂಥದ್ದನ್ನು ಇವರು ಸಾರಿದರು. ಇವರ ಅನುಯಾಯಿಗಳನ್ನು ಕಬೀರ ಪಂಥಿ ಅಂತ ಕರಿತಾ ಇದ್ದಾರೆ. ಇವರು ರಚಿಸಿರ್ತಕ್ಕಂಥ ಪದ್ಯಗಳಿಗೆ ದೋಹ ಅಂಥೇಳಿ ಕರಿತಾ ಇದ್ದಾರೆ. ಇನ್ನು ಮುಂದಿನದಾಗಿ ಬಂದರೆ ಚೈತನ್ಯ ಮಹಾಪ್ರಭುಗಳು ಬರ್ತಾರೆ. ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹೇಳೋದಾದರೆ, ಚೈತನ್ಯರ ಬಗ್ಗೆ ಹೇಳೋದಾದರೆ ಇವರು ಭಕ್ತಿ ಚಳುವಳಿಯ ಪ್ರಸಿದ್ಧ ಸಂತರು. ಕೃಷ್ಣನ ಆರಾಧನೆ ಮಾಡ್ತಾಯಿದ್ರು, ಜಾತಿ ಪದ್ಧತಿಗಳನ್ನು ವಿರೋಧಿಸಿದರು, ಭ್ರಾತೃತ್ವ ಭಾವನೆಯನ್ನು ಸಾರಿದರು. ಆಧ್ಯಾತ್ಮಿಕ ಚಿಂತನೆಯ ಬೋಧನೆಗಳ ಸಂಗ್ರಹಕ್ಕೆ ಚೈತನ್ಯರು ಚೈತನ್ಯ ಚರಿತಾಮೃತ ಅಂತಕ್ಕಂಥದ್ದನ್ನು ನಾವು ಕರಿತಾ ಇದ್ದೀವಲ್ಲ, ಅದು ಆಧ್ಯಾತ್ಮಿಕ ಚಿಂತನೆಯ ಬೋಧನೆಗಳ ಸಂಗ್ರಹವನ್ನು ಇವರು ಮಾಡಿಕೊಟ್ಟಿದ್ದಾರೆ. ಅದು ಚೈತನ್ಯ ಪ್ರಭುಗಳ ಒಂದು ವಿಶೇಷವಾದ ಕೊಡುಗೆಯಾಗಿತ್ತು. ಇನ್ನು ಗುರುನಾನಕರು ಬರ್ತಾರೆ. ಗುರುನಾನಕರು ಸಿಖ್ ಧರ್ಮದ ಬಹುದೊಡ್ಡ ಗುರುಗಳು. ಇವರು ಕೂಡ ಭಕ್ತಿ ಪಂಥದ ಓರ್ವ ಮಹಾನ್ ಹರಿಕಾರರು. ಗುರುನಾನಕರು ಮತ್ತೊಬ್ಬ ಭಕ್ತಿ ಪಂಥದ ಮಹಾನ್ ಪ್ರತಿಪಾದಕರಾಗಿದ್ದಾರೆ. ದೇವರು ಒಬ್ಬನೇ ಎಂದು ಬೋಧನೆ ಮಾಡಿರ್ತಕ್ಕಂಥವ್ರು. ಇವರು ಮೂರ್ತಿ ಪೂಜೆಯನ್ನು ಖಂಡಿಸಿದರು, ಪರಿಶುದ್ಧವಾದ ನೀತಿಯುಕ್ತ ಜೀವನಕ್ಕೆ ಹೆಚ್ಚಿನ ಒತ್ತು ಕೊಟ್ಟರು. ಇವರ ಶಿಷ್ಯರಿಗೆ ಸಿಖ್ಖರು ಅಂತ ಕರಿತಾ ಇದ್ದಾರೆ. ಅವರ ಬೋಧನೆಗಳ ಸಂಗ್ರಹದ ಗ್ರಂಥ ಯಾವುದಪ್ಪ ಅಂತಂತಂದರೆ ಗುರು ಗ್ರಂಥ ಸಾಹೇಬ್ ಅಂತಕ್ಕಂಥದ್ದು ನಮ್ಮೆಲ್ಲರೂ ತಿಳಿದಂಥ ವಿಷಯ. ಆದ್ಮೇಲೆ ಗುರು ಗ್ರಂಥ ಸಾಹೇಬ್ದೊಳಗೆ ಏನಾಗಿದೆ ಅಂತಂತಂದರೆ, ಅಲ್ಲಿ ಶ್ರೀ ಗುರುನಾನಕರ ಒಂದು ಎಲ್ಲ ವಿಚಾರಗಳು ಅದರಲ್ಲಿ ವ್ಯಕ್ತವಾಗ್ತಾ ಇದ್ದಾವೆ. ಇದು ಗುರು ಗ್ರಂಥ ಸಾಹೇಬ್ದಲ್ಲಿ ರಚನೆ ಆಗಿರ್ತಕ್ಕಂಥದ್ದು. ಇದು ಏನಪ್ಪ ಅಂತಂದರೆ ಗುರುನಾನಕರ ಒಂದಿಷ್ಟು ವಿಚಾರಗಳು ಆ ಒಂದು ಗುರು ಗ್ರಂಥ ಸಾಹೇಬ್ ಗ್ರಂಥದೊಳಗೆ ಬಂದಿರತಕ್ಕಂಥದ್ದು. ಆದ್ಮೇಲೆ ಆದರೆ ಗುರು ಗ್ರಂಥ ಸಾಹೇಬ್ದೊಳಗೆ ಏನಂತಂತಂದರೆ ಗುರುನಾನಕರ ಹಲವಾರು ವಿಚಾರಗಳು ಅದರೊಳಗೆ ಇದ್ದಾವೆ. ಭಕ್ತಿ ಪಂಥಕ್ಕೆ ಹೆಸರಾಗಿರ್ತಕ್ಕಂಥ ಮಹಿಳೆ, ಇನ್ನು ಮುಂದಿನದಾಗಿ ಬಂದರೆ ಭಕ್ತಿ ಪಂಥಕ್ಕೆ ಹೆಸರಾಗಿರ್ತಕ್ಕಂಥ ಮಹಿಳೆ ಬಗ್ಗೆ ಹೇಳಿದರೆ ಅವರು ಮೀರಾಬಾಯಿ ಅಂತೇಳಿ ನಾವು ಹೇಳ್ಬೋದಾಗಿದೆ. ಮೀರಾಬಾಯಿ ಬಗ್ಗೆ ನಾವು ನೋಡೋದಾದರೆ ಮೀರಾಬಾಯಿ ಅವರು, ಇವರು ಮೇವಾಡದ ರಾಜಕುಮಾರ, ಇವರು ಮೇವಾಡದ ರಾಜಕುಮಾರಿ. ಇವರು ಭೋಗ ಜೀವನಕ್ಕೆ ವಿದಾಯ ಹೇಳಿ ಕೃಷ್ಣನ ಭಕ್ತಳಾದರು. ಕೃಷ್ಣನನ್ನು ಕುರಿತು ಭಕ್ತಿಪೂರ್ವಕವಾದ ಕೀರ್ತನೆಗಳ ಮೂಲಕ ಭಜಿಸ್ತಾ ಇದ್ದರು. ಈ ಕೀರ್ತನೆಗಳು ಇಂದಿಗೂ ಮೀರಾ ಭಜನ್ ಅಂತಕ್ಕಂಥ ಹೆಸರಿನಿಂದ ಜನಪ್ರಿಯವಾಗಿದ್ದಾವೆ. ಇನ್ನು ಸೂಫಿ ಸಂತರ ಬಗ್ಗೆ ನಾವು ಹೇಳೋದಾದರೆ ಇದೆಲ್ಲ ಭಕ್ತಿ ಪಂಥ ಆಯಿತು. ಇನ್ನು ಸೂಫಿ ಸಂತದ ಬಗ್ಗೆ ಒಂದು ಸಂಕ್ಷಿಪ್ತ ವಿಚಾರವನ್ನು ನಾನು ನಿಮಗೆ ಹೇಳೋದಾದರೆ ಸೂಫಿ ಪಂಥ ಅಂದರೆ ಏನು ಅನ್ನೋದನ್ನು ನಾವು ನೋಡಿದರೆ, ಸೂಫಿ ಪಂಥ, ಸೂಫಿ ಸಂತರು
ಸೂಫಿ ಪಂಥದ ಬಗ್ಗೆ ನಾವು ಹೇಳೋದಾದರೆ, ಸೂಫಿ ಸಂತರ ಬಗ್ಗೆ ನಾವು ವಿಚಾರ ಮಾಡೋದಾದರೆ, ಪರ್ಷಿಯಾ ದೇಶದಿಂದ ಭಾರತಕ್ಕೆ ಬಂದವರು ಇವರು. ಇವರನ್ನು ಪೀರ್ಗಳು ಗುರು ಅಂತ ಕರಿತಾ ಇದ್ದರು. ಸೂಫ್ ಅಂತಂತಂದ್ರೆ ಸಾದಾ ಉಣ್ಣೆಯ ಅಂಗಿಯನ್ನು ಧರಿಸ್ತಕ್ಕಂಥವ್ರು. ಮುಸ್ಲಿಂ ಸಂತರನ್ನು ಸೂಫಿ ಅಂತ ಕರಿತಾ ಇದ್ರು. ನೋಡ್ರಿ, ಸಾದಾ ಉಣ್ಣೆಯ ಅಂಗಿಗಳನ್ನು ಧರಿಸ್ತಕ್ಕಂಥ ಮುಸ್ಲಿಂ ಸಂತರನ್ನು ಸೂಫಿಗಳಂತ ಕರಿತಾ ಇದ್ರು. ಕುತುಬನ್ ಮಲ್ಲಿಕ್ ಮೊಹಮ್ಮದ್ ಅವರು ಪ್ರಸಿದ್ಧ ಸೂಫಿ ಸಂತರಾಗಿದ್ದಾರೆ. ಪರಮಾತ್ಮನನ್ನು ಅಥವಾ ಅಲ್ಲಾನನ್ನು ಸೇರಲು ಪ್ರೇಮ ಭಕ್ತಿಗಳನ್ನು ಜೀವನದೊಳಗೆ ಅಳವಡಿಸಿಕೊಳ್ಳುವುದು ಇವರ ಅತಿ ಮುಖ್ಯವಾಗಿರ್ತಕ್ಕಂಥ ಉದ್ದೇಶವಾಗಿತ್ತು. ಭಕ್ತಿ ಚಳುವಳಿಯಿಂದ ಹಿಂದೂ ಮುಸಲ್ಮಾನರೊಳಗೆ ಮಧುರ ಬಾಂಧವ್ಯ ಬೆಳೀತಾ ಹೋಯಿತು. ಹಿಂದೂ ಸಮಾಜದೊಳಗೆ ಅನೇಕ ನ್ಯೂನತೆಗಳನ್ನು ಸುಧಾರಕರು ನಿವಾರಿಸಿದರು. ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಳ್ತಾ ಹೋದವು. ಭಾರತೀಯ ಸಂಸ್ಕೃತಿಯು ಕೂಡ ವಿಕಾಸಗೊಳ್ತಾ ಹೋಯಿತು. ಈ ರೀತಿಯಾಗಿ ಭಕ್ತಿ ಪಂಥ, ಸೂಫಿ ಪಂಥಗಳು ನಮ್ಮ ಭಾರತದ ಸಂಸ್ಕೃತಿಯನ್ನು ಬೆಳೆಸುವಲ್ಲಿ ತಮ್ಮದೇ ಆಗಿರತಕ್ಕಂಥ ವಿಶೇಷವಾದಂಥ ಒಂದು ಸ್ಥಾನಮಾನವನ್ನು ಹೊಂದಿದ್ದಾವೆ. ಈ ಎಲ್ಲ ವಿಚಾರಗಳು ಭಕ್ತಿ ಪಂಥದ ಬಗ್ಗೆ ಕುರಿತಾಗಿರ್ತಕ್ಕಂಥ ಸಂಕ್ಷಿಪ್ತ ವಿವರಣೆ ಆಗಿತ್ತು. ಆತ್ಮೀಯರೆ, ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ತಾವುಗಳು ಅದಕ್ಕಾಗಿ ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೀತವೆ ಅಂತಕ್ಕಂಥ ವಿಚಾರವನ್ನು ಪಡಿಸ್ತಾ ಇವತ್ತಿನ ಕ್ಲಾಸಿನಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.